ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಸೋಮವಾರ ಲೋಕನ ಸಂದೇಶದನ ವಾಚನ ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು ದೀಪವನ್ನು ಹಚ್ಚಿ ಯಾರು ಅದನ್ನು ಪಾತ್ರೆಯಿಂದ ಮುಚ್ಚಿಡುವುದಿಲ್ಲ ಮಂಚದ ಕೆಳಗೆ ಬಚ್ಚಿಡುವುದಿಲ್ಲ ಮನೆಯೊಳಕ್ಕೆ ಬರುವವರಿಗೆ ಬೆಳಕು ಕಾಣಿಸುವಂತೆ ಅದನ್ನು ದೀಪಸ್ತಮ್ಮದೆ ಮೇಲೆ ಇಡುತ್ತಾರೆ ಬಟ್ಟ ಬಯಲಾಗದ ಮುಚ್ಚು ಮರೆಯಿಲ್ಲದ ಬೆಳಕಿಗೆ ಬಾರದ ಹಾಗೂ ರಟ್ಟಾಗದ ಗುಟ್ಟಿಲ್ಲ ಆದ್ದರಿಂದ ನೀವು ಕಿವಿ ಕೊಡುವಾಗ ಎಚ್ಚರಿಕೆಂದೇರಿ ಏಕೆಂದರೆ ಉಳ್ಳವನಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗುತ್ತದೆ ಇಲ್ಲದವನಿಂದ ತನಗೇನಿದೆ ಅದನ್ನು ಕಿಂಚಿತ್ತನ್ನು ಕಸಿದುಕೊಳ್ಳಲಾಗುತ್ತದೆ ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೆ ನಿಮಗೆ ಸ್ತುತಿಯಾಗಲಿ ಕೀರ್ತನೆಗಾರ ಹೇಳುತ್ತಾನೆ ನಿನ್ನ ಬೆಳಕಲ್ಲಿ ನಾವು ಬೆಳಕು ಬೆಳಕನ್ನು ಕಾಣುತ್ತೇವೆ ಎಂದು ಇನ್ ಯುಆರ್ ಲೈಟ್ ವಿ ಸಿ ಲೈಟ್ ಬೆಳಕುಂಬುವುದು ಒಂದು ಅಂತ ವಿಚಿತ್ರ ಒಂದು ವಿಷಯ ಅಂತ ಹೇಳ್ಬೋದು ಬೆಳಕು ಅಂಧಕಾರವನ್ನು ಒಡೆದೋಡಿಸುತ್ತದೆ ಬೆಳಕನ್ನು ನೀಡುತ್ತದೆ ಎಲ್ಲಿ ಬೆಳಕಿದೆ ಅಲ್ಲಿ ಧೈರ್ಯ ಸಂತೋಷ ನೆಮ್ಮದಿ ಮತ್ತು ಶಾಂತಿ ಈ ಎಲ್ಲ ಮಾನವೀಯ ಗುಣಗಳ ಸಂಕೇತ ಬೆಳಕಾಗಿದೆ ಅದಕ್ಕಾಗಿ ಸಭೆ ಕಾರ್ಯಕ್ರಮಗಳು ಉದ್ಘಾಟನೆ ಮಾಡುವಾಗ ದೀಪಗಳನ್ನು ಬೆಳಕುತ್ತಾರೆ ಇದರ ಉದ್ದೇಶ ಅಂಧಕಾರ ದೂರವಾಗಿ ಬೆಳಕು ಬರಲಿ ಈ ಜೀವಕ್ಕೆ ಈ ಕುಟುಂಬಕ್ಕೆ ಈ ಸಮಾಜಕ್ಕೆ ಇವತ್ತಿನ ಸುವ ಸಂದೇಶದಲ್ಲಿ ಯಸು ತಮ್ಮ ಶಿಷ್ಯರಿಗೆ ಹೇಳುತ್ತಾರೆ ದೀಪವನ್ನು ಹಚ್ಚಿ ಯಾರು ಅದನ್ನು ಪಾತ್ರೆಯಲ್ಲಿ ಮುಚ್ಚಿಡುವುದಿಲ್ಲ ಮಂಚದ ಕೆಳಗೆ ಬಚ್ಚಿಡುವುದಿಲ್ಲ ಮನೆಯೊಳಗೆ ಬರುವವರಿಗೆ ಬೆಳಕು ಕಾಣಿಸುವಂತೆ ಅದನ್ನು ದೀಪ ಸ್ತಂಭದ ಮೇಲೆ ಬೆಳಕು ಇದರ ಉದ್ದೇಶ ಬೆಳಕನ್ನು ನೀಡುವುದು ಅದನ್ನು ಮುಚ್ಚಿಟ್ಟರೆ ಅದರ ಉದ್ದೇಶ ಅದರ ಗುರಿ ಅದು ತಪ್ಪುತ್ತದೆ ಅದಕ್ಕಾಗಿ ಬೆಳಕು ಪ್ರಜ್ವಲಿಸಬೇಕು ಬೆಳಕು ಬೆಳಕಾಗಿ ಹೊರಹೊಮ್ಮಬೇಕು ಆಗ ಮಾತ್ರ ಅದರ ನಿಜವಾದ ಉದ್ದೇಶ ನೆರವೇರುತ್ತದೆ ಮನುಷ್ಯನ ಜೀವನವೂ ಕೂಡ ಮನುಷ್ಯನ ಜೀವನ ಅಂಧಕಾರದಲ್ಲಿ ಇರಲು ಅದನ್ನು ದೇವರು ಸೃಷ್ಟಿಸಲಿಲ್ಲ ಪ್ರತಿಯೊಬ್ಬರಿಗೂ ನಮಗೆ ಬೆಳಕಾಗುವ ಆ ಮಿಷನ್ ನಿಯೋಗವನ್ನು ದೇವರು ನೀಡಿದ್ದಾರೆ ನಾವು ಹೇಗೆ ಬೆಳಕಾಗಬಹುದು ಇತರರಿಗೆ ನಮ್ಮದೇ ರೀತಿಯಲ್ಲಿ ಬೆಳಕಾಗುವುದು ಎಂದರೆ ಕೈಯಲ್ಲಿ ಮೊಂಬತ್ತಿಯನ್ನು ಹಿಡಿದುಕೊಂಡು ನಡೆಯುವುದಲ್ಲ ಅಥವಾ ಟಾರ್ಚ್ ಲೈಟ್ ಹಾಕುವುದಂತಲ್ಲ ಬದಲಾಗಿ ನಿರ್ಗತಿಗನಿಗೆ ಒಂದು ಆರ್ಥಿಕವಾಗಿ ಸಹಾಯ ಮಾಡಿದಾಗ ನಾನು ಬೆಳಕಾಗಬಲ್ಲೆ ಮನಗುಂದಿದ ನಿರಾಶೆ ಹೊಂದಿದ ಮನಕ್ಕೆ ಸಾಂತ್ವನದ ನುಡಿಗಳನ್ನು ನುಡಿದಾಗ ನಾನು ಬೆಳಕಾಗಬಲ್ಲೆ ಧ್ವನಿ ಇಲ್ಲದ ಧ್ವನಿಯನ್ನು ದಬ್ಬಾಳಿಕೆಯಲ್ಲಿ ಹಿಡಿದಿಟ್ಟುಕೊಂಡ ಜನರಿಗೆ ನನ್ನ ಧ್ವನಿ ನಾನಾದಾಗ ನನ್ನ ಧ್ವನಿ ಅವರ ಧ್ವನಿಯಾದಾಗ ನಾನು ಬೆಳಕಾಗಬಲ್ಲೆ ಅನರಕ್ಷ ಅನಕ್ಷರ ವ್ಯಕ್ತಿಗೆ ನನ್ನ ವಿದ್ಯೆಯ ನನ್ನಲ್ಲಿರುವ ಹವ್ಯಾಸಗಳ ಅಥವಾ ನನ್ನಲ್ಲಿರುವ ಪ್ರತಿಭೆಗಳ ಸಹಾಯದಿಂದ ಆತನಿಗೆ ಏನಾದರೂ ಸಹಾಯ ಮಾಡಿದ್ದಲ್ಲಿ ನಾನು ಆತನ ಬಾಳಿಕೆಗೆ ಬಳಕಾಗಬಲ್ಲೆ ವಿವಿಧ ರೀತಿಯಲ್ಲಿ ವಿವಿಧ ಜೀವನ ಶೈಲಿಯಲ್ಲಿ ನಮ್ಮದೇ ರೀತಿಯಲ್ಲಿ ನಾನು ಇತರರಿಗೆ ಬೆಳಕಾಗಬಹುದು ಅದಕ್ಕಾಗಿ ಶುಭ ಸಂದೇಶ ನಮಗೆ ಹೇಳುವ ಪಾಠ ನಿಮ್ಮ ಬೆಳಕು ಮುಚ್ಚಿಡಬೇಡಿ ಬಚ್ಚಿಡಬೇಡಿ ನಿಮ್ಮ ಬೆಳಕು ಪ್ರಜ್ವಲಿಸಲಿ ನಿಮ್ಮ ಬೆಳಕಿನ ಕಿರಣಗಳು ಹೊರಹೊಮ್ಮಲಿ ನಿಮ್ಮ ಆದರ್ಶ ಜೀವನವನ್ನು ನೋಡಿದ ಜನರು ಈ ಬೆಳಕಿನ ಮೂಲ ಯಾವುದು ಎಂದು ಹುಡುಕಿ ಆ ದೇವರಿಗೆ ಕೃತಜ್ಞತೆ ಸಲ್ಲಲಿ ಈ ಎಲ್ಲಾ ಒಳಿತಿನ ಮೂಲ ಸೃಷ್ಟಿ ದೇವರಾಗಿದ್ದಾರೆ ಅವರೇ ನಿಜವಾದ ಸೂರ್ಯ ಆ ಸೂರ್ಯನಿಂದ ಎಲ್ಲಾ ಶಕ್ತಿ ಭೂಲೋಕಕ್ಕೆ ಬೆಳಕಾಗಿ ಬರುತ್ತದೆ ಆ ಸೂರ್ಯನ ಬೆಳಕಿನಲ್ಲಿ ನಾವೆಲ್ಲರೂ ಪಾಲುಗೊಳ್ಳುತ್ತೇವೆ ಹಾಗೆ ನಾವು ಆತನಿಂದ ಪಡೆದ ಬೆಳಕನ್ನು ಇತರರಿಗೆ ನೀಡಿದಾಗ ಆ ಕೃತಜ್ಞತೆ ಆ ಮಹಿಮೆ ಆ ಎಲ್ಲ ರೀತಿಯ ಗೌರವ ಸಲ್ಲುವುದು ನಮಗಲ್ಲ ನಿಜವಾದ ಆ ಬೆಳಕಿನ ಮೂಲ ಆದ ದೇವರಿಗೆ ನಿಮ್ಮ ಬೆಳಕು ನ ಕಾರ್ಯಗಳು ಇತರರ ಮುಂದೆ ಪ್ರಜ್ವಲಿಸಲಿ ಆಗ ಖಂಡಿತ ದೇವರಿಗೆ ನಿಮ್ಮ ತಂದೆಯಾದ ದೇವರಿಗೆ ಮಹಿಮೆ ಉಂಟಾಗುತ್ತದೆ ಎಂದು ಬೈಬಲ್ಲು ಹೇಳುತ್ತದೆ ಅನೇಕ ಬಾರಿ ನಮ್ಮ ಜೀವನದಲ್ಲಿ ನಾವು ಇತರರಿಗೆ ಬೆಳಕಾಗುವ ಬದಲು ಇತರರನ್ನು ಅಂಧಕಾರಕ್ಕೆ ದುಡಿದ ಘಟನೆಗಳು ನಮ್ಮ ಜೀವನದಲ್ಲಿ ಇರಬಹುದು ಆದರೆ ಇವತ್ತು ಶುಭ ಸಂದೇಶ ನಮಗೆ ನೀಡುವ ಕರೆ ಬೆಳಕಾಗಲು ಅಂಧಕಾರ ಎಲ್ಲೆಡೆಯೂ ಕವಿದಿದೆ ನಾನು ಒಂದು ಬೆಳಕಿನ ದೀಪವನ್ನು ಬೆಳಗಿಸಿದಾಗ ಮಾತ್ರ ಆ ಅಂಧಕಾರ ಒಡೆದೋಡಿಸಲು ಸಾಧ್ಯ ಇಲ್ಲದಿದ್ದಲ್ಲಿ ನಾನೂ ಕೂಡ ಅಂಧಕಾರಕ್ಕೆ ಇನ್ನೂ ಸ್ವಲ್ಪ ಅಂಧಕಾರವನ್ನೇ ಒಟ್ಟುಗೂಡಿಸುತ್ತೇನೆ ಆ ಅಂಧಕಾರಕ್ಕೆ ಅಂಧಕಾರವನ್ನು ಒಟ್ಟುಗೂಡಿಸುವ ಬದಲು ಬೆಳಕಾಗೋಣ ಒಂದು ಸಣ್ಣ ಮೊಂಬತ್ತಿ ಬೆಳಗಿದರೂ ಇಡೀ ಅಂಧಕಾರದ ವಾತಾವರಣ ಬೆಳಕಿನಿಂದ ಪ್ರಜ್ವಲಿಸುತ್ತದೆ ಅಂತ ಶಕ್ತಿ ದೇವರು ನಮಗೆಲ್ಲರಿಗೂ ನೀಡಿದ್ದಾರೆ ನಮ್ಮ ಕಾರ್ಯಗಳು ಬೆಳಕಿನ ಕಾರ್ಯಗಳಾಗಲಿ ನಾವು ಬೆಳಕಿನ ಮಕ್ಕಳು ದೇವರ ಬೆಳಕಿನ ಮಕ್ಕಳು ಆಗಿ ಈ ಭೂಲೋಕದಲ್ಲಿ ನಕ್ಷತ್ರ ಮತ್ತು ತಾರೆಗಳಂತೆ ಪ್ರಜ್ವಲಿಸಲಿ ಇದೇ ನಮ್ಮ ಪ್ರಾರ್ಥನೆಯಾಗಲಿ ತಂದೆಯಾದ ದೇವರೇ ನೀವು ಎಲ್ಲಾ ಬೆಳಕಿನ ಎಲ್ಲಾ ಒಳಿತಿನ ಎಲ್ಲಾ ಸರ್ವ ಆ ಒಳ್ಳೆಯ ಗುಣಗಳ ಮೂಲರಾಗಿದ್ದೀರಿ ನಾವು ಅದೇ ಬೆಳಕನ್ನು ಪಡೆದು ಇತರರಿಗೆ ಆ ಬೆಳಕನ್ನು ನೀಡಲು ನಮಗೆ ಕೃಪೆಯನ್ನು ನೀಡಿರಿ ಆಮೇನ್ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಕ್ಯಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ಸದಾ ಹರಸಲಿ ವಂದನೆಗಳು ಕೊರೋನಾ ರೋಗದಿಂದ ಸೌಖ್ಯಕ್ಕಾಗಿ ಪ್ರಾರ್ಥನೆ ಸಮಸ್ತ ಸೃಷ್ಟಿಯನ್ನು ಪರಿಪಾಲಿಸುವ ಸರ್ವಶಕ್ತ ತಂದೆಯೇ ನೀವೇ ನಮ್ಮ ಸೌಖ್ಯದಾತರು ಕಷ್ಟ ಸಂಕಷ್ಟಗಳಲ್ಲಿ ನಮ್ಮ ಜೊತೆಗಿದ್ದು ನಮ್ಮನ್ನು ಮುನ್ನಡೆಸುವ ಮಹಾನ್ ಚೈತನ್ಯ ನೀವು ಇಡೀ ಪ್ರಪಂಚವು ಅದರಲ್ಲೂ ಮುಖ್ಯವಾಗಿ ನಮ್ಮ ಭಾರತ ದೇಶ ಕೊರೋನಾ ವೈರಸ್ಗೆ ತುತ್ತಾಗಿ ವ್ಯಥೆಪಡುತ್ತಿರುವಾಗ ವಿಶೇಷವಾಗಿ ನಿಮ್ಮ ಅನುಗ್ರಹವನ್ನು ಕೋರುತ್ತಿದ್ದೇವೆ ನಿಮ್ಮ ಅಮೃತ ಹಸ್ತದಿಂದ ಕೋವಿಡ್ ರೋಗದಿಂದ ಅಸ್ವಸ್ಥರಾಗಿರುವ ಎಲ್ಲರನ್ನೂ ಸ್ಪರ್ಶಿಸಿ ಆಶೀರ್ವದಿಸಿರಿ ಅವರಿಗೆ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಸ್ಥೈರ್ಯವನ್ನು ಮತ್ತೆ ನೀಡಿರಿ ಈ ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿಯುವಲ್ಲಿ ನಮ್ಮ ವಿಜ್ಞಾನಿಗಳ ಪ್ರಯತ್ನಕ್ಕೆ ಸಿಕ್ಕ ಯಶಸ್ವಿಗಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ ಈ ಲಸಿಕೆ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಲಭಿಸುವಂತಾಗಲಿ ಹಾಗೂ ಕೋವಿಡ್ ರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನಗೊಳಿಸುವಲ್ಲಿ ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸುತ್ತೇವೆ ಹಗಲಿರುಳೆನ್ನದೆ ಸೋಂಕಿಗೆ ತುತ್ತಾದವರ ಸೇವೆಯನ್ನು ಮಾಡುತ್ತಿರುವ ಎಲ್ಲ ವೈದ್ಯರನ್ನು ದಾದಿಯರನ್ನು ಸ್ವಯಂ ಸೇವಕರನ್ನು ಹಾಗೂ ಅವರ ಕುಟುಂಬದ ಸದಸ್ಯರನ್ನು ನಿಮ್ಮ ಶಕ್ತಿಯಿಂದ ತುಂಬಿ ಸೋಂಕಿನಿಂದ ರಕ್ಷಿಸಿರಿ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರ್ಕಾರಿ ಹಾಗೂ ಆರೋಗ್ಯ ಅಧಿಕಾರಿಗಳು ಜನರ ಒಳಿತಿಗೆ ಪೂರಕವಾದ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುವಂತೆ ಅವರಿಗೆ ಸ್ಫೂರ್ತಿ ನೀಡಿರಿ ಕೋವಿಡ್ ರೋಗದಿಂದಾಗಿ ಕೆಲಸ ಕಳೆದುಕೊಂಡಿರುವ ಹಸುವಿನಿಂದ ನರಳುತ್ತಿರುವ ಹಾಗೂ ಕುಟುಂಬದಿಂದ ದೂರವಿರುವವರ ಮೇಲೆ ಕರುಣೆ ತೋರಿರಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇನ್ ಕನ್ಯಾಮರಿಯ ವ್ಯಾಧಿಷ್ಠರ ಆರೋಗ್ಯವೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಜೋಸೆಫ್ ವ್ಯಾಧಿಷ್ಠರ ನಂಬಿಕೆಯೇ ನಮಗಾಗಿ ಪ್ರಾರ್ಥಿಸಿರಿ